ಏನು ಬೇಕಾಗಿತ್ತು? ಎಲ್ಲ ವಶಾಣ್ಯ. ಯಾರವ? ನಿನ್ನ ಗಂಡ. ನಾ ಮನೆ ಬಂದಾಗಿಂದ ನೋಡಾಕತ್ತೀನಿ, ನನ್ನ ಎದುರಿಗ ಬಂದಿಲ್ಲವ. ನನ್ನ ಕಣ್ಣಿಗೆ ಬಿದ್ರು ನನ್ನ ಜೋಡಿ ಮಾತಾಡಿಲ್ಲ ಅವ. ಕರಿತೀನಿ ರವ. ಕುಂದರ್ ನೀನ ನೀನು ಹೋಗೋದೇನ ಬೇಕಾಗಿಲ್ಲ. ನಿನ್ನ ಮಗನ ಕಳಿಸ್, ಕರ್ಕೊಂಬರ್ತಾನೆ. ಸರಿ ನವ. ಸುಶಾಂತ್, ಸುಶಾಂತ್. ಹಾಂ ಮಾ. ಹೋಗಿ ನಿಮ್ಮಪ್ಪನ ಕರ್ಕೊಂಡು ಬರ್ತೀಯ? ಸರಿ ಮಾ. ಅಜ್ಜಿ ಬಂದಾಗಿಂದ ಡ್ಯಾಡ್ ಅವ್ರನ್ನ ಬಂದು ಮೀಟ್ ಮಾಡಿಲ್ಲ. ಪ್ರಾಬಬ್ಲಿ ಅವ್ರು ಬಂದಿರೋದು ಡ್ಯಾಡಿ ಗೊತ್ತೇ ಇಲ್ಲ ಅನ್ಸುತ್ತೆ. ಡ್ಯಾಡ್ ಎಲ್ಲಿದ್ದಾರೆ? ಶ್ರೇಷ್ಠ ನೋಡಿದ್ರೆ ಸಾಮಾನ್ಯದ ಹುಡುಗಿ ಅನ್ಸಲ್ಲ. ಅವಳು ಕಾಲ್ ಮಾಡಿರೋ ಆ ಹೆಂಗಸು ಯಾರು? ಮಾಯಾ ಅವಳ ಜೊತೆ ಇರುವಾಗ ಇವ್ರನ್ನ ಯಾಕೆ ಕಾಲ್ ಮಾಡಿ ಇಲ್ಲಿಗೆ ಬರಕ್ಕೆ ಹೇಳಿದ್ಲು? ಇಲ್ಲಿ ಯಾರಿಂದನಾದರೂ ಶ್ರೇಷ್ಠನ ತೊಂದರೆ ಆಗ್ತಿರ್ಬೋದಾ? ಸಾರಿ ಸುಶಾಂತ್, ಏನೋ ಯೋಚನೆಯಲ್ಲಿ ಬರ್ತಿದ್ದೆ, ಗೊತ್ತಿಲ್ಲದೆ ಹೊಡೆದ್ಬಿಟ್ಟೆ. ಏನಾಯ್ತು ಸುಶಾಂತ್? ಏನಿಲ್ಲ, ಹಾಗೆ ಸುಮ್ಮನೆ ಕೇಳಿದೆ. ಐ ಆಮ್ ಫೈನ್ ಸುಶಾಂತ್, ಥ್ಯಾಂಕ್ ಯು. ಅಂಜಲಿ, ನಿಮ್ಮ ಲೈಫಲ್ಲಿ ಎಲ್ಲ ಇಷ್ಟೊಂದು ಅವಸರವಾಗಿ ನಡೀತಿದೆ, ಆದರೂ ನೀವಿಷ್ಟು ಕಾಮ್ ಆಗಿದ್ದೀರಾ. ನಿಮ್ಗೇನೋ ಅನ್ನಿಸ್ತಿಲ್ವಾ? ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ ಸುಶಾಂತ್. ಪರಿಸ್ಥಿತಿಗಳು ನಮ್ಮನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗುತ್ತೆ. ನಿಜ, ಮನಸ್ಥಿತಿಗಳು ಪರಿಸ್ಥಿತಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸುಶಾಂತ್, ಯಾಕೆ ಹೀಗೆ ಕೇಳ್ತಿದ್ದೀರಾ ಅಂತ ತಿಳ್ಕೋಬಹುದಾ? ಅಳು ಬಂದರು ಅಳಬಾರದು ಮನಸ್ಸಿ ಇರು ತಡೆದು, ಪ್ರತಿ ಪ್ರೀತಿಗೂ ಗೆಲುವಾಗದು ನಿಜವೇ ಇದು. ಇದು ಯಾರನು ದೂರಲಿ ನನ್ನದೇ ತಪ್ಪಿರುವಾಗ, ನೋಡುತ್ತಾ ನಿಲ್ಲಲಿ ಹೇಗೆ ಈಗ? ಮರೆಯುವುದು ನಿನ್ನ ಮರೆಯುವುದು ಈ ಜನುಮದಲ್ಲಿ ಸಾಧ್ಯನ? ಸಿಗದವರ ಹಿತ ಬಯಸುವುದೇ, ಶುಭ ಹರಸುವುದೇ ನಿಜ ಪ್ರೀತಿ. ಈ ಧರ್ಮೇಂದ್ರ ಇನ್ನೂ ಬಂದಿಲ್ಲ, ಇಷ್ಟೊತ್ತಿಗೆ ಇರ್ಬೇಕಾಗಿತ್ತು. ಕಾಲ್ ಬೇರೆ ಪಿಕ್ ಮಾಡ್ತಾ ಇಲ್ಲ. ಡ್ಯಾಡ್, ನೀವಿಲ್ಲಿದ್ದೀರಾ? ಬನ್ನಿ ನನ್ ಜೊತೆ, ನಿಮ್ಗೊಬ್ಬರನ್ನ ತೋರಿಸ್ಬೇಕು. ನೀವು ಅವ್ರನ್ನ ನೋಡಿದ್ರೆ ಸಖತ್ ಸರ್ಪ್ರೈಸ್ ಆಗ್ತೀರಾ. ಅಯ್ಯೋ ತಟ್ಟ, ಆ ಮುತ್ತಿಗೆ ನೋಡಕ್ ನನಗೆ ಕರೀತಾ ಇದೆಯಾ? ಬನ್ನಿ ಡ್ಯಾಡ್ ಕೆಳಗಡೆ, ಎಲ್ಲರೂ ಅಲ್ಲೇ ಇದ್ದಾರೆ. ನಾನಲ್ಲಿ ಬಂದು ಏನ್ ಮಾಡ್ಲಿ? ನಾನೆಲ್ಲೂ ಬರಲ್ಲ, ನೀನ್ ಹೋಗು. ಅದು ಅಮ್ಮ ಕರ್ಕೊಂಬಾ ಅಂತ ಹೇಳಿದ್ರು, ನೀವೀಗ್ಲೇ ಬರ್ಬೇಕಂತೆ. ಸರಿ, ಬರ್ತೀನಿ, ಹೋಗು.
ಈ ಮನೆಯಲ್ಲಿ ಒಳ್ಳೆ ನಾಯಿ ಪಾಡಾಗಿದೆ ನಂದು. ಎಷ್ಟಿದ್ ಮೂಳೆ ಕಟ್ಕೊಂಡು ಇವಳು ಹಿಂದೆ ಬಾಲ ಅಲಾಡಿಸ್ಕೊಂಡು ನಿಂತಿರ್ಲ. ಧರ್ಮೇಂದ್ರ ಬರ್ಲಿ, ಏನಾದ್ರೂ ಪ್ಲಾನ್ ಮಾಡಿ ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅಂಜು, ಅಕ್ಷತ ತರದ್ ಇಷ್ಟೋತಾ? ಪಾಪ, ನಿನ್ನ ಹುಡ್ಗ ನಿನ್ಗೋಸ್ಕರ ಕಾದು ಕಾದು ಸುಸ್ತಾಗೋಗ್ಬಿಟ್ಟಿದ್ದಾರೆ. ನೀರಜ್, ನೀವು ಬನ್ನಿ, ಜೋಡಿಯಾಗಿ ಗೊಂಬೆನ್ ಜೋಡಿಸಿ. ನಾಚ್ಕೆ? ಒಂದ್ ನಿಮಿಷ ಬಂದೆ. ನೀನ್ಯಾಕೋ ಇಲ್ಲಿಗೆ ಬಂದೆ? ಯಾಕೆ ಅಂದ್ರೆ ನಿನಗೆ ಹೆಲ್ಪ್ ಮಾಡೋಣ ಅಂತ. ಸ್ವಲ್ಪ ದೂರ ನಿಂತ್ಕೊಳ್ಳೋ, ಎಲ್ಲರೂ ನೋಡ್ತಿದ್ದಾರೆ. ಅಯ್ಯೋ, ಅದಕ್ಕೇನಂತೆ? ಬಿಡೋ ಕೈನ, ಗೂಬೆ ಬಿಡೋ, ಎಲ್ರು ನೋಡ್ತಿದ್ದಾರೆ. ಬಿಡೋ ನಿಕ್ಕಿರ್ ಕೈನ ನೋಡ್ರಿ, ನಿಮ್ ಮಗ ನಮ್ ಮರ್ಯಾದೆ ತೆಗಿತಾ ಇದಾನೆ ನೋಡಿ ಅಂದ್ರೆ ನೋಡ್ತಾನೆ ಇರೋದಲ್ಲ. ಹೋಗ್ ತಡೀರಿ. ಅಲ್ಲ ಮರೈತಿ, ನೋಡು ಅಂತೀಯ, ನೋಡಿದ್ರೆ ತಡೀರಿ ಅಂತೀಯ. ವಯಸ್ಸು ಹುಡುಗರು ಎಂಜಾಯ್ ಮಾಡ್ಲಿ ಕಣೆ. ನೋಡೇ, ಅಮ್ಮನಾಗಿ ಇದನ್ನೆಲ್ಲ ನೋಡ್ಬಾರ್ದು ಮಗನೇ. ಎಂಜಾಯ್ ಎಂಜಾಯ್ ಫರ್ಮ. ಹೋಗಿ ಹೋಗಿ, ನಿಮ್ಗೆ ಹೇಳ್ತಾ ಇದೀನಲ್ಲ, ನಿಮ್ ಮಗನ್ ಯಾವತ್ ಬಿಟ್ಕೊಟ್ಟಿದ್ದೀರ ನೀವು? ಬನ್ನಿ ಮನೆಗೆ, ಸರಿಯಾಗಿ ಮಾಡ್ತೀನಿ. ಅಬ್ಬಾ, ನಾನ್ ಬಚಾವ್. ಹೀಗೆ ಬಿಡೋಣ. ಬಿಡು ನಿಖಿಲ್. ಬಿಡಲ್ಲ. ಹೆಲ್ಪ್ ಮಾಡ್ತೀನಿ. ಇದು ನಾನು, ಇದು ನೀನು. ಹಾ, ನಾನು ನೀನು. ಕೂತ್ಕೋ. ಯಾಕ ಶಾಣ್ಯ, ಮನಿ ಮಂದಿ ಎಲ್ಲ ಬಂದು ನನ್ ಜೋಡಿ ಮಾತಾಡಿದ್ರು ನೀ ನನ್ನ ಎದುರಿಗ ಬಂದಿಲ್ಲ. ನಾ ಈ ಮನೆಗೆ ಬಂದಿದ್ದ ನಿನಗ್ ಬ್ಯಾಸರಾಗೈತೇನು? ಅಷ್ಟ್ ದೊಡ್ಡ ಮನುಷ್ಯ ಆಗೇನು? ಇಲ್ಲ ಅವ, ಒಂದು ಇಂಪಾರ್ಟೆಂಟ್ ಕೆಲಸ ಆಯ್ತು. ಕ
ಕೆಲಸ ಅಬ್ಬನ ಕಾಲ್ಗೆ ನಮಸ್ಕಾರ ಮಾಡು. ಅವ್ವ, ನಾನು ನಿನಗೆ ಆಮೇಲೆ ಸಿಗ್ತೀನಿ. ಸಿಗಾಕ ಬೇಕ ನಾ ಎಲ್ಲೇ ಇರ್ತೀನಲ್ಲ. ನಿತ್ಕೊಳ್ಳಮ್ಮ, ಏನ್ ಗೂಡು ತರ ಹಂಗೆ ನುಗ್ತಾ ಇದೀಯಾ? ಒಳಗಡೆ ಪೂಜೆ ನಡೀತಾ ಇದೆ, ಗೊತ್ತಾಗಲ್ವಾ? ಆಮೇಲೆ ಬಾ, ಹೋಗೋ. ನೋಡಪ್ಪ, ನಾನು ದುಡ್ಡಿಗೋಸ್ಕರ ಬಂದಿಲ್ಲ. ನಮ್ಮನೆ ಮಗು ಈ ಮನೆಯಲ್ಲಿದೆ, ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ನಾನು ಒಳಗೆ ಹೋಗ್ಬೇಕು. ನೋಡಮ್ಮ, ಇಲ್ಲಿ ಯಾವ ಮಗುನೂ ಇಲ್ಲ, ದಯಮಾಡಿ ನೀನು ಹೋಗಮ್ಮ. ಅಮ್ಮವ್ರು ನೋಡಿದ್ರೆ ನನ್ನನ್ನು ಬೈತಾರೆ. ಅಣ್ಣ, ನನ್ನ ಮಾತು ಕೇಳಿ, ನಮ್ಮನೆ ಮಗು ನಿಜವಾಗ್ಲೂ ಈ ಮನೆಯಲ್ಲಿದೆ, ನಾನು ಕರ್ಕೊಂಡು ಹೋಗ್ಬೇಕು. ಸಂತೋಷ್. ಅಮ್ಮೋರೆ. ಏನಮ್ಮೋರೆ? ಏನಪ್ಪ ಅದು ಗಲಾಟೆ? ಅವ್ರು ಯಾರೋ ಮಂಗಳಮುಖಿ ಬಂದಿದ್ದಾರೆ, ಎಷ್ಟು ಹೇಳಿದ್ರು ಹೋಗ್ತಾ ಇಲ್ಲ ಅಮ್ಮೋರೆ. ಆಕಿನ ಮನೆ ಒಳ ಕರಿ, ಮನ್ಯಾಗ ಮಂಗಳ ಕಾರ್ಯ ನಡೆಯುವಾಗ ಮಂಗಳಮುಖಿ ಬಂದ್ರ ಇಡೀ ಮನೆಗೆ ಶ್ರೇಯಸ್. ಆಕೆಗ ಉಪಚಾರ ಮಾಡಿ ಪೂಜೆ ಕುಂದ್ರಸು. ಆಕೆ ನಮ್ಮನೆ ಅತಿಥಿ ಅದಾಳ. ಸರಿ ಬಾ, ಹೋಗಿ ಕರ್ಕೊಂಡು ಬಾ. ಸರಿ ಅಮ್ಮ, ಬನ್ನಿ. ಪೂಜೆಗೆಲ್ಲ ರೆಡಿ ಆಗಿದೆ. ಅತ್ತೆ ಎಲ್ಲೋದ್ರು? ಇವ್ರನ್ನ ರೀಸೆಂಟ್ ಆಗಿ ಎಲ್ಲೋ ನೋಡ್ದಾಗಿದೆ, ಎಲ್ಲಿ ಅಂತ ನೆನಪಾಗ್ತಿಲ್ವಲ್ಲ. ಕಾಲ್ ಮಾಡಿ ಮಾತಾಡಿದ್ದು ಹಾಗಿದ್ಮೇಲೆ ಇವ್ರಿಗೆ ಮಾಯಾನೂ ಪರಿಚಯ ಇರಬೇಕಲ್ವಾ? ಮತ್ತ್ಯಾಕೆ ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ? ಇವ್ರನ್ನೇ ಕೇಳೋಣ.
ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಫಾರ್ ದಿಸ್ ವಂಡರ್ಫುಲ್ ಇವೆಂಟ್. ಮೇಲೆ ಪುಟ್ಟ ಒಬ್ಬಳೆ ಇದ್ದಾಳೆ, ಅವಳು ಪೂಜೆ ಕರ್ಕೊಂಬರ್ಬೇಕು. ನಿಖಿಲ್, ಏನಕ್ಕೆ ನನ್ನ ಹಿಂದೆ ಬರ್ತಿದ್ಯಾ? ಯಾರಾದ್ರು ನೋಡಿದ್ರೆ ಏನು ಅನ್ಕೊಳ್ಳಲ್ಲ? ಅಲ್ಲಿ ನಿಮ್ಮಮ್ಮ ಬೇರೆ ನಮ್ಮನ್ನ ನುಂಗೋ ಹಾಗೆ ನೋಡ್ತಿದ್ದಾರೆ. ಓಹೋ, ಅಮ್ಮ ನೋಡಲಿಲ್ಲ ಅಂದ್ರೆ ಇದೆಲ್ಲ ಓಕೆನಾ? ಅರ್ಥ ಆಯ್ತು. ಅಲ್ಲ, ಕ್ರೇಜಿ ಸ್ಟಾರ್ ಫ್ಯಾನ್ ಆಗಿ ನೀನು ಹೀಗೆ ಮಾಡಿದ್ರೆ ಹೇಗೆ? ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಏನಂದೆ? ನಾನೇನ್ ಹೇಳಿದ್ನಪ್ಪ? ನಾನೇನ್ ಹೇಳಿಲ್ಲ, ಕ್ರೇಜಿ ಸ್ಟಾರ್ ಅವರು ಹಾಡಾಡ್ತಾ ಇದ್ದೆ ಅಷ್ಟೇ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಅಂದೆ ಅಷ್ಟೇ. ನಿಖಿಲ್, ಹಾ, ನಿನ್ಗೆ ಬುದ್ಧಿ ಬರೋದು, ಎಮ್ಮೆ ಮೇಲೆ ಮಳೆ ಸುರಿಯೋದು, ಎರಡು ಒಂದೇ. ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಅದ್ ನನಗೂ ಗೊತ್ತು. ಪುಟ್ಟ ಪುಟ್ಟ, ಏನಾಯ್ತು ಬಂಗಾರಿಗೆ? ಪುಟ್ಟ, ಯಾಕಿಲ್ಲ ಒಬ್ಳೆ ಕೂತ್ಕೊಂಡಿದ್ಯಾ? ನೀನ್ ಮಲ್ಕೊಂಡಿಲ್ವಾ? ಸರಿ, ಹಾಗಿದ್ರೆ ಕೆಳಗಡೆ ಹೋಗೋಣ ಬಾ, ಪೂಜೆ ಮಾಡ್ತಿದ್ದಾರೆ. ಅಲ್ಲಿ ನಿನ್ಗೆ ಸ್ವೀಟ್ಸು, ಹಣ್ಣು, ತಿಂಡಿ ಎಲ್ಲ ಇರುತ್ತೆ, ತಿನ್ಕೊಂಡು ಆಟ ಆಡ್ತಿರುವಂತೆ. ಬಾ, ಹೋಗೋಣ. ಯಾಕ್ ಪುಟ್ಟ, ನನ್ ಮುದ್ದು ಬಂಗಾರ ಅಲ್ವಾ ನೀನು? ನಡಿ ಪುಟ್ಟ, ನನ್ ಗುಡ್ ಗರ್ಲ್ ಅಲ್ಲ ನೀನು? ಈಗ ನೀನ್ ಹಠ ಮಾಡಿದ್ರೆ ಅಪ್ಪ ಅಮ್ಮ ಬೇಜಾರ್ ಮಾಡ್ಕೊಳಲ್ವಾ? ಪುಟ, ಈಗ ನನಗೆ ಅರ್ಥ ಆಯ್ತು. ಈಗ ನಿನಗೊಂದು ಪ್ರಶ್ನೆ ಕೇಳ್ತೀನಿ, ನೀನು ಮಾಯ ಜೊತೆ ಹೋಗ್ತೀಯೋ ಅಥವಾ ನನ್ನ ಜೊತೆ ಬರ್ತೀಯೋ? ನೋಡ್ ಪುಟ್ಟ, ನೀನ್ ಇಲ್ಲೇ ಇದ್ರೆ ನಿನಗೂ ಬೇಜಾರಾಗುತ್ತೆ ತಾನೆ, ಸುಮ್ಮನೆ ಬಾ, ನನ್ನ ಜೊತೆ ಹೋಗೋಣ. ಇರು ಮಾಯ. ಪುಟ, ನೀನು ಮಾಯ ಜೊತೆ ಹೋಗಲ್ಲ, ನನ್ನ ಜೊತೆ ಬರ್ತೀಯ ತಾನೆ? ಹಾಂ ಅಲ್ವಾ? ಎಸ್. ಹೇಗೇಳ್ದೆ, ಮಕ್ಕಳು ನನ್ನ ಜೊತೆ ಬೇಗ ಹೊಂದಾಣಿಕೆ ಆಗ್ಬಿಡ್ತಾರೆ, ಆದರೆ ದೊಡ್ಡವ್ರೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಹ್ಞೂ. ಬಾ ಪುಟ, ನಾವು ಹೋಗೋಣ. ಗುಡ್ ಗರ್ಲ್. ನೋಡು, ನೋಡಿದ್ಯಾ ಮಾಯ, ನಮಗೆ ನಾಳೆ ದಿನ ಈ ಥರ ಯಾವ ಪ್ರಾಬ್ಲಮು ಇರಲ್ಲ. ಯಾಕೆ ಹೇಳು, ನಾಳೆ ದಿನ ನಮ್ಗೆ ಎಷ್ಟೇ ಮಕ್ಕಳಾದ್ರು ನಾನು ನೋಡ್ಕೋತೀನಿ. ಇಲ್ಲೇ ನಿಂತ್ಬಿಟ್ರಿ, ಹೋಗೋಣ ಬನ್ನಿ. ವೆಲ್ಕಮ್, ವೆಲ್ಕಮ್. ಹೇಗಿದ್ದೀಯಾ? ಸೂಪರ್. ಏನಪ್ಪ ನೀನು ಇಷ್ಟು ಲೇಟ ಮಾಡೋದು? ಯಾಮಿನಿ ಅವರೇ, ನೀವಾದ್ರೂ ಬೇಗ ಕರ್ಕೊಂಬರೋದಲ್ವಾ? ಓ, ಸುಮ್ನಿರಪ್ಪ ನೀನೊಳ್ಳೆ, ನಾನು ಇವತ್ತು ಬರೋ ಮೂಡಲ್ಲೇ ಇರಲಿಲ್ಲ. ಆಕ್ಚುಲಿ ಇದಕ್ಕಿದ್ದಾಗೆ ಬಾರೋ ಅಂದ್ರೆ ಹೇಗೋ? ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇವ್ರು ಬರ್ತಾರೆ ಅಂತ ಹೇಳೇ ಇರಲಿಲ್ಲ. ಅವನು ಹಾಗೆ ಸಸ್ಪೆನ್ಸ್ ಆಗಿ ಏನೇನೋ ಮಾಡ್ತಾ ಇರ್ತಾನೆ. ಸರಿ ಯಾಮಿನಿ ಅವರೇ, ನೀವು ಲೇಡೀಸ್ ಗ್ಯಾಂಗ್ ಸೇರ್ಕೊಳ್ಳಿ, ನಿನ್ ಬಾಪ ಮಾತಾಡೋದಿದೆ.
ಇವ್ರ ಯಾಕಪ್ಪ ಬಂದ್ರು ಇಲ್ಲಿಗೆ? ಮಗು ಇಲ್ಲಿರೋ ವಿಷಯ ಇವ್ರಿಗೇನಾದ್ರೂ ಗೊತ್ತಾಗಿರ್ಬೋದಾ? ಮಗು ಬೇರೆ ಕಾಣ್ತಾ ಇಲ್ಲ, ಏನ್ ಮಾಡ್ಲಿ? ಮಗು ಎಲ್ಲೇ ಇದ್ರು ಇವ್ರ ಕಣ್ಣಿಗೆ ಮಾತ್ರ ಬೀಳ್ದಿರೋ ಹಾಗೆ ನೋಡ್ಕೋತಾಯಿ. ಮಂಗಳ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅದು ಇವತ್ ಹಬ್ಬ ಅಲ್ವಾ, ಎಲ್ಲರ ಮನೆಗೆ ಹೋಗೋದು ನಮ್ ಪದ್ಧತಿ. ಹಾಗೆ ಇವ್ರ ಮನೆಗೆ ಬಂದಾಗ ಇವರು ದೊಡ್ಡ ಮನ್ಸ್ ಮಾಡಿ ಪೂಜೆ ಮುಗಿಸ್ಕೊಂಡು ಹೋಗು ಅಂತ ಇಲ್ಲೇ ಉಳಿಸ್ಕೊಂಡ್ರು. ಇವ್ರು ನಿಮಗ್ ಗೊತ್ತಿರೋರ? ಹಾ, ಒಳ್ಳೇದೇ ಆಯ್ತು ಬಿಡಿ. ಮಂಗಳ, ಸ್ವಲ್ಪ ಹೊತ್ತಿದ್ದು ಹೋಗು. ಹೌದು, ನೀವು ಹಾಗಿಲ್ಲ, ಅರ್ಧಕ್ಕೆ ಹೋಗೋ ಹಾಗಿಲ್ಲ. ಊಟ ಮಾಡಿಕೊಂಡೇ ಹೋಗಬೇಕು. ನಾವು ಬಂದ ತಕ್ಷಣ ನೀನು ಹೀಗೆ ಹೊರಟ್ರೆ ನಾವೇ ಏನೋ ಹೇಳಿ ನಿನ್ನನ್ನು ಕಳಿಸಿದ್ವಿ ಅಂತ ಅನ್ಸಲ್ವಾ? ಅಮ್ಮ, ಯಾಕಮ್ಮ ಹೀಗೆ ಮಾಡ್ತಿದ್ಯಾ? ಪಾಪ ಆ ಮಗು ಹೆದರ್ಕೊಂಡಿತ್ತು ಅನ್ಸುತ್ತೆ. ಅಟ್ಲೀಸ್ಟ್ ನಾನು ಇದ್ದಿದ್ರೆ ಒಂದ್ ಸ್ವಲ್ಪ ಸಮಾಧಾನವಾಗಾದ್ರೂ ಇರ್ತಿತ್ತು. ಮಗು ನೆಪ್ಪ ಇಟ್ಕೊಂಡು ಅವಳಿಂದ ಸುತ್ತಾ ಇರೋದು ನಂಗೇನ್ ಕಾಣಿಸಲ್ಲ ಅನ್ಕೊಂಡಿದ್ಯಾ? ಮಗು ಅಂದೆ ಮಗು. ಅಯ್ಯೋ, ಭೂಮಿ ಸುತ್ತ ಚಂದ್ರ ಸುತ್ತೋ ಹಾಗೆ ನಿನ್ ಸೊಸೆ ಹಿಂದೆ ನಾನ್ ಸುತ್ತಿದ್ರೆ ಯಾಕಮ್ಮ ಟೆನ್ಷನ್ ಆಗ್ತಿದ್ಯಾ? ನಾಳೆ ದಿನ ಅವಳು ನಿನಗೆ ಸೊಸೆ ಆಗೋಳು. ಏನೋ ಅದು ಗುಣಗುಣ ಅಂತ? ಏನೂ ಇಲ್ವಲ್ಲ, ಏನೂ ಗುಣಗ್ಲಿಲ್ಲ. ಮೊದ್ಲು ಅವಳು ಹಿಂದೆ ಸುತ್ತೋದ್ನ ನಿಲ್ಸು. ಅಮ್ಮ, ನೀನ್ ಅಂದ್ಕೊಂಡಿರೋ ಹಾಗೆ ಏನು ಇಲ್ಲ. ಹೌದು ಹೌದು, ಬೇರೆ ತರನೇ ಇರ್ಬೋದು. ಆ ಮಗು ಯಾರ್ದೋ ಮಗು? ಹಾ, ಅದೇ ಅಮ್ಮ, ನಿನ್ಗೆ ಹೇಳಿದ್ನಲ್ಲ ಅವತ್ತೊಂದಿನ ಅವ್ರ ಮನೆಗೆ ಒಂದ್ ಪುಟ್ಟ ಪಾಪುಗೆ ಟ್ರೀಟ್ಮೆಂಟ್ ಕೊಡಕ್ ಹೋಗಿದ್ದೆ ಅಂತ. ಅದೇ ಮಗುನೇ. ಆ ಮಗು ಬಂದ್ಬಿಟ್ಟು ಮಾಯಾ ಫ್ರೆಂಡ್ ಅಂತೆ ಆಕ್ಚುಲಿ. ಹೌದಾ, ನಿಜನಾ? ಹೌದಮ್ಮ, ನಿಜ. ಅಲ್ಲ ಕಣ, ಫ್ರೆಂಡ್ ಮಗು ಅಂದ್ರೆ ಇವಳ ಜೊತೆ ಯಾಕಿದ್ದಾಳೆ? ಇಷ್ಟು ದಿನ ಆದ್ರೂ ಅವಳ ಅಮ್ಮ ಬಂದು ಯಾಕೆ ಮಗುನ ಕರ್ಕೊಂಡು ಹೋಗಿಲ್ಲ?
ನನಗೆ ಯಾಕೋ ಡೌಟ್, ಅಪ್ಪಿ ತಪ್ಪಿ ಮಗು ಏನಾದ್ರೂ ಆ ಮಾಯಂದೇ ಇರ್ಬೋದಾ? ಅಮ್ಮ ಏನಮ್ಮ ಮಾತಾಡ್ತಿದ್ಯಾ ನೀನು? ಈ ವಿಷಯ ನಮ್ಮ ಹತ್ರ ಮಾತಾಡದೆ ಸರಿಯೋಯ್ತು, ಬೇರೆ ಯಾರಾದ್ರೂ ಕೇಳಿಸ್ಕೊಂಡಿದ್ರೆ. ಅಲ್ಲಮ್ಮ, ಇಮ್ಯಾಜಿನೇಷನ್ಗೂ ಒಂದು ಲಿಮಿಟೇಷನ್ ಅನ್ನೋದು ಬೇಡವಾ ನಿನಗೆ? ಅಲ್ಲ, ಒಬ್ರ ಬಗ್ಗೆ ಹೀಗೆ ಮಾತಾಡೋದಕ್ಕೆ ನಿಮ್ಗೆ ಮನ್ಸಾದ್ರೂ ಹೇಗೆ ಬರುತ್ತೆ? ಕಿರ್ಚ್ಬೇಡ್ವು, ನಾವು ಬೇರೆ ಮನೆಗೆ ಬಂದಿದ್ದೀವಿ. ಏಯ್, ನಿಮ್ಮ ಅಮ್ಮನ ಜೊತೆ ಜಗಳ ನಮ್ಮ ಮನೇಲಿ ಇಟ್ಕೊಳ್ಳೋಣ. ಲೀ, ನಿಮ್ಮ ಅಮ್ಮನ ತಲೆ ಇಲ್ಲ ಅಂದ್ರೆ ನಿನಗೂ ತಲೆ ಇಲ್ವನು? ನಿಮ್ಮ ಅಮ್ಮ ಸ್ವಲ್ಪ ಏನು, ನನ್ನ ತಲೆ ಕೆಟ್ಟಿದ್ಯಾ? ಮನೆಗೆ ಬನ್ನಿ, ತೋರಿಸ್ತೀನಿ ಯಾರಿಗೆ ತಲೆ ಕೆಟ್ಟಿದೆ ಅಂತ. ಅಮ್ಮ, ಆಕ್ಚುಲಿ ಮಾಯಾ ಫ್ರೆಂಡಿಗೆ ಏನೋ ತುಂಬಾ ಕಷ್ಟ ಇದೆಯಂತೆ, ಅದಕ್ಕೋಸ್ಕರ ಮಾಯಾ ಅವಳಿಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಅಷ್ಟೇ, ಬೇರೇನೂ ಇಲ್ಲ. ಏನಾಯ್ತೆ ನಿನ್ಕೊ ಪುಟ್ಟ, ಏನಾಯ್ತು? ಯಾಕೆ ಹೆದರ್ಕೊಂಡು ನೋಡ್ ಬಂದೆ? ಏನಾಯ್ತು ಪುಟ್ಟ, ಏನಾಯ್ತು ಹೇಳು. ಹೆದರ್ಕೋ ಬಿಡ, ಏನಾಯ್ತು ಹೇಳು ಪುಟ್ಟ, ಏನಾಯ್ತೆ? ಇಲ್ಲಿ ಬಾ, ಇಲ್ಲಿ ಬಾ. ನೀನ್ ಹೇಳಿಲ್ಲ ಅಂದ್ರೆ ನನ್ಗೇನ್ ಗೊತ್ತಾಗ್ಬೇಕು? ಹೇಳು ಪುಟ್ಟ, ಏನಾಯ್ತೆ? ಹ, ಏನು ಕಲ್ಲಿಂದ ಓಡ್ ಬಂದೆ? ಏನಾಯ್ತಮ್ಮ ಹೇಳು. ಹನುಮಪ್ಪ, ಮತ್ತೆ ನೀರಜ್, ಹೇಗ್ ನಡೀತಿದೆ ಇವಾಗ ಬಿಸ್ನೆಸ್ ಎಲ್ಲ? ಐ ಥಿಂಕ್ ಇವಾಗ ಸ್ವಲ್ಪ ಸುಧಾರಿಸಿರ್ಬೇಕಲ್ಲ? ಹಾ, ಈಗ ಸ್ವಲ್ಪ ಸುಧಾರಿಸ್ತಾ ಇದೆ, ನಾಟ್ ಬ್ಯಾಡ್. ಸೊ ನಿಮ್ ಬಾಯಿಗೆ ಎರಡು ಲಡ್ಡು ಬಿತ್ತು ಅಂದಿ, ಅದ್ ಸರಿ. ನಿಮ್ ಬಿಸ್ನೆಸ್ ಲೈಫ್ನ ಮತ್ತೆ ಪ್ರೊಫೆಷನಲ್ ಲೈಫ್ನ ಹೇಗ್ ಬ್ಯಾಲೆನ್ಸ್ ಮಾಡ್ತೀರಾ? ಏನಾದ್ರೂ ಟಿಪ್ಸ್ ಇದ್ರೆ ಹೇಳಿ, ಫಾಲೋ ಮಾಡ್ತೀನಿ. ತುಂಬಾ ಸಿಂಪಲ್, ದಿನದ 24 ಗಂಟೆಯಲ್ಲಿ 8 ಗಂಟೆನ ವರ್ಕ್ ಲೈಫ್ಗೆ, ಮತ್ತೆ ಉಳಿದಿದ್ದ 8 ಗಂಟೆನ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆ. ಉಳಿದಿದ್ದ ಟೈಮ್ನ ನಾನು ಪೀಸ್ಫುಲ್ ಆಗಿ ನಿದ್ದೆ ಮಾಡೋಕೆ ಅಂತ ಪ್ಲಾನ್ ಮಾಡ್ಕೊಂಡ್ರೆ ಇಟ್ಸ್ ವೆರಿ ಈಸಿ. ವಾವ್, ಏನು ಸಿಂಪಲ್ ಆಗಿ ಹೇಳ್ಬಿಟ್ರಿ, ಐಡಿಯಾನು ಚೆನ್ನಾಗಿದೆ. ಇನ್ ಮುಂದೆ ನಾನು ಫಾಲೋ ಮಾಡಕ್ಕೆ ಟ್ರೈ ಮಾಡ್ತೀನಿ. ಬೈ ದ ವೇ, ನಿಮ್ಮ ಕಂಪ್ನಿ ಬಗ್ಗೆ ಮಾರ್ಕೆಟಲ್ಲಿ ಒಳ್ಳೆ ಟಾಕ್ಸ್ ಇದೆ. ಆಲ್ ದ ವೆರಿ ಬೆಸ್ಟ್. ಫ್ಯೂಚರ್ ಪ್ಲಾನ್ಸ್ ಅಂತ ಏನು ಮಾಡ್ಕೊಂಡಿದ್ದೀರಾ? ಇಷ್ಟು ಫ್ಯೂಚರ್ ಪ್ಲಾನ್. ವಂಡರ್ಫುಲ್, ನಿಮ್ಮೆಲ್ಲ ಪ್ಲಾನ್ಸ್ಗೂ ಸಕ್ಸಸ್ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಆದರೂ ನಿಮ್ಮಷ್ಟೇನು ಸಕ್ಸಸ್ ಇಲ್ಲ. ಹೇ ಕಮೋನ್ ನೀರಜ್, ನಮಗಾದರೆ ನಮ್ಮ ತಾಯಿ ಸಪೋರ್ಟ್ ಇತ್ತು, ಬಟ್ ಯು ಆರ್ ಅ ಟ್ರೂ ಅಚೀವರ್. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಇಷ್ಟೆಲ್ಲ ಅಚೀವ್ ಮಾಡಿದ್ದೀರಾ. ಒಂದು ಕಂಪ್ನಿನ ಶುರು ಮಾಡಿ ಅದನ್ನು ಎಸ್ಟಾಬ್ಲಿಷ್ ಮಾಡೋದು ಇಟ್ಸ್ ನಾಟ್ ಅನ್ ಈಸಿ ಥಿಂಗ್, ಬಟ್ ಯು ಹ್ಯಾವ್ ಡನ್ ದಟ್. ನಿಮ್ಮ ನೋಡಿದ್ರೆ ಹೆಮ್ಮೆ ಆಗುತ್ತೆ. ಆ ದೇವರು ಲೈಫಲ್ಲಿ ರೈಟ್ ಪರ್ಸನ್ಗೆ ರೈಟ್ ಪೇರ್ ಕೊಡ್ತಾನೆ ಅನ್ನೋದಕ್ಕೆ ನೀವೇ ಬೆಸ್ಟ್ ಎಕ್ಸಾಂಪಲ್. ಅಂಜಲಿನೂ ನಿಮ್ಮ ಹಾಗೆ ತುಂಬಾ ಬ್ರಿಲಿಯಂಟ್, ಬಿಸ್ನೆಸ್ ಮೈಂಡೆಡ್ ಕೂಡ. ನೋಡ್ತಾ ಇರಿ, ಅಂಜಲಿಯಿಂದ ನಿಮ್ಮ ಬಿಸ್ನೆಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯು ಬೋತ್ ಆರ್ ಮೇಡ್ ಫಾರ್ ಈಚ್ ಅದರ್. ಥ್ಯಾಂಕ್ ಯು ಸಿದ್ಧಾರ್ಥ್. ಬೈ ದ ವೇ, ಒಂದ್ ನಿಮಿಷ. ಯಾಕೋ ಇಷ್ಟೆಲ್ಲಾಗಿದ್ಯಾ? ಅಲ್ಲ, ನಮ್ಮ ನೋಡಿದ್ರು ನೋಡದೆ ಇರೋ ಹೋಗ್ತಿದ್ಯಾ? ಏನಿಲ್ಲ ಬ್ರೋ. ಅದೇನ್ ಮಾತಾಡ್ತೀವಿ ಬ್ರೋ, ಅಮ್ಮ ಕರೀತಿದ್ದಾರೆ. ಸರಿ, ಇಬ್ರು ಒಂದೇ ಮನೆಗೆ ಅಳಿಯಂದ್ರಾಗ ಹೋಗೋರು, ಕಷ್ಟ ಸುಖನ ಮಾತಾಡ್ಕೊಳ್ಳಿ, ಹೋಗಿ ಏನು ಅಂತ ಕೇಳ್ಕೊಂಡ್ ಬರ್ತೀನಿ.
ಬನ್ನಿ ಸುಶಾಂತ್, ಕೂತ್ಕೊಳ್ಳಿ. ಸುಶಾಂತ್, ನಾನು ಬಂದಾಗಿನ ನೋಡ್ತಾ ಇದ್ದೀನಿ, ನೀವ್ಯಾಕೋ ಡಲ್ ಆಗಿದ್ದೀರಾ, ಹುಷಾರಿಲ್ವಾ? ಹಾಗೇನಿಲ್ವಲ್ಲ, ಐಮ್ ಫೈನ್. ಓ ಓಕೆ. ಬೈ ದ ವೇ, ಅಂಜಲಿ ನಿಮ್ಮ ಬಗ್ಗೆ ತುಂಬಾನೇ ಹೇಳ್ತಾ ಇದ್ರು. ನನ್ನ ಬಗ್ಗೆನಾ? ಅಂಜಲಿ ಏನಂದ್ರು? ಅವ್ರ ಕಷ್ಟ ಟೈಮಲ್ಲಿ ನೀವೇ ಮುಂದೆ ನಿಂತು ಎಲ್ಲ ನೋಡ್ಕೊಂಡ್ರಂತೆ. ವೆರಿ ಕೇರಿಂಗ್, ನೈಸ್ ಪರ್ಸನ್, ಕೈಂಡ್ ಹಾರ್ಟೆಡ್, ಇನ್ನು ಏನೇನೋ ಹೇಳಿದ್ರು. ಅಂಡ್ ನೀವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತಾನು ಹೇಳಿದ್ರು. ಈಗ ನೀವು ನಂಗೆ ಹೇಳಿ, ಅಂಜಲಿಯವರು ನಂಗೆ ಸೂಟ್ ಆಗ್ತಾರಲ್ವಾ? ಐ ಮೀನ್, ನಿಮ್ಮ ಬೆಸ್ಟ್ ಫ್ರೆಂಡ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅಂಜಲಿ, ಅಂಜಲಿ, ಅಂಜಲಿಯವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೆ. ಅವ್ರು ಎಲ್ಲರ ಥರ ಅಲ್ಲ. ಯಾರೇ ಅವ್ರನ್ನ ನೋಡಿದ್ರು ಇಮ್ಮಿಡಿಯೇಟಾಗಿ ಇಷ್ಟಪಡ್ತಾರೆ. ಮಕ್ಕಳ ಜೊತೆ ಮಗುವಾಗಿರ್ತಾರೆ. ಯಾರಿಗಾದ್ರೂ ಅಡ್ವೈಸ್ ಕೊಡೋ ವಿಷಯ ಬಂದರೆ ಅವ್ರಿಗಿಂತ ಮೆಚ್ಯೂರ್ ಆಗಿ ಇನ್ಯಾರೂ ಇಲ್ಲ. ಎಲ್ಲರೂ ಸಂತೋಷವಾಗಿಡೋದಕ್ಕೆ ನೋಡ್ತಾರೆ. ಅವ್ರ ಕಷ್ಟದಲ್ಲೂ ಅವರು ನಗ್ತಾ ಇರ್ತಾರೆ. ಒಟ್ಟಿನಲ್ಲಿ ಅವ್ರ ಕೈ ಹಿಡಿಯೋದಕ್ಕೆ ಅದೃಷ್ಟ ಮಾಡಿರಬೇಕು. ಸೊ ನಾನು ತುಂಬ ಲಕ್ಕಿ ಅನ್ನಿ. ಯಾಕೋ ಸುಶಾಂತ್ ದಾರಿ ತಪ್ಪತಿರೋ ಹಾಗಿದೆ. ಹೇಗಾದ್ರೂ ಮಾಡಿ ಇವನ್ನ ಮತ್ತೆ ಟ್ರ್ಯಾಕ್ ತರಬೇಕು. ಮಗು ಏನಾದ್ರೂ ಈ ರಾಕ್ಷಸರ ಕಣ್ಣಿಗೆ ಬಿದ್ರೆ ಏನಪ್ಪ ಮಾಡೋದು ಭಗವಂತ? ಅವರು ಮಗುನ ಹುಡುಕೊಂಡೇ ಇಲ್ಲಿವರೆಗೂ ಬಂದಿದ್ದಾರೆ ಅಂತನ್ಸತ್ತೆ. ಏನ್ ಮಾಡ್ಲಿ? ನೀವ್ ನಿಜವಾಗ್ಲೂ ಮಗು ಕಡೆಯವ್ರೇನಾ? ಯಾಕ್ ತಾಯಿ ಹಾಗೆ ಕೇಳ್ತಿದ್ದೀರಿ? ಪ್ರಶ್ನೆಗ್ ಪ್ರಶ್ನೆ ಉತ್ತರ ಅಲ್ಲ. ಹೇಳಿ, ನಿಮ್ ಮಗು ಕಡೆಯವ್ರ ಅಲ್ವಾ? ಹೌದಮ್ಮ, ಮಗು ಕಡೆಯವಳಾಗಿದ್ದಕ್ಕೆ ನಾನು ಇಲ್ಲಿವರೆಗೂ ಹುಡ್ಕೊಂಡು ಬಂದಿರೋದು. ಹೇಳಿ, ಆ ಮಗುನ್ ಕರ್ಕೊಂಡ್ಬಂದಿರೋದು ಮಾಯಾ ಅಂದ್ಮೇಲೆ ಅವ್ರು ನಿಮ್ಗೂ ಗೊತ್ತಿರ್ಬೇಕಲ್ವಾ? ನೀವು ಅವ್ರ ಹತ್ರ ಒಂದ್ ಮಾತು ಆಡಿಲ್ಲ, ಯಾಕೆ? ಯಾಕೆ ಸುಮ್ಮನೆ ನಿಂತಿದ್ದೀರಾ? ನೀವೇನೋ ಮುಚ್ಚಿಡ್ತಿದ್ದೀರಾ ಅಂತ ನಿಮ್ ಕಣ್ಣು ಹೇಳ್ತಾ ಇದೆ. ನೋಡಿ ತಾಯಿ, ನೀವು ಕೇಳ್ತಿರೋ ಎಲ್ಲ ಪ್ರಶ್ನೆಗಳಿಗೂ ನನ್ನ ಹತ್ರ ಉತ್ತರ ಇದೆ. ಆದ್ರೆ ಏನನ್ನು ಹೇಳೋ ಪರಿಸ್ಥಿತಿಲಿ ನಾನಿಲ್ಲ. ಆದ್ರೆ ಒಂದಂತೂ ಸತ್ಯ, ನಾನು ಇಲ್ಲಿಗೆ ಬಂದಿರೋದು ಮಗುನ ಕಾಪಾಡೋದಕ್ಕೆ. ಮಗು ಅಪಾಯದಲ್ಲಿದೆ. ಅಪಾಯನ? ಇಲ್ಲೇನ್ ಅಪಾಯ ಇದೆ? ಅಯ್ಯೋ, ನಾನು ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ನೋಡಿ ತಾಯಿ,
ಮಗು ಮಾಯಾ ಹತ್ರ ಇದ್ರೇನೆ ಒಳ್ಳೇದು. ಈ ವಿಚಾರ ಮಾಯಾ ಅವರಿಗೂ ಗೊತ್ತಿಲ್ಲ. ಮಗು ಏನಾದ್ರೂ ಕೆಲವರು ಕಣ್ಣಿಗೆ ಬಿದ್ರೆ ಆಪತ್ತು ಗ್ಯಾರಂಟಿ ಅದು. ಅಂಜು ಅಂಜು ಅಂಜು, ನೀನ್ ಎಲ್ಲಿದ್ಯಾ? ಮನೆನೆಲ್ಲ ಹುಡ್ಕಾಡ್ದೆ, ಅಲ್ಲಿ ನಮ್ಮವರು ನಿಮ್ಮವರು ಮಾತಾಡ್ಕೊಂಡ್ ಕೂತಿದ್ದಾರೆ. ಬಾ, ನಾವು ಜಾಯ್ನ್ ಆಗೋಣ. ತಾಯಿ ದುರ್ಗೆ, ಆ ಮಗುನ ನೀನೇ ಕಾಪಾಡ್ಬೇಕು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ವೋ. ಮೊದ್ಲೇ ಈ ಮನೆಯಲ್ಲಿ ನಯಾ ಪೈಸೆಗೆ ಬೆಲೆ ಇರ್ಲಿಲ್ಲ, ಕಾಲ್ ಕಸದ ತರ ಆಗೋಗಿದ್ದೀನಿ. ಇನ್ ವೇದ ಕಣ್ಣಿಗಂತೂ ನಾಯಿ ನಾಯಿ ಪಾಡಾಗಿದ್ದೀನಿ. ಸಾಲ್ದು ಅಂತ ಈ ಗಾಯದ ಮೇಲೆ ಬರೆ ಎಳಿಯೋ ತರ ಆ ಮುತ್ತಿನ ಮೇಲೆ ಮನೆ ಕರ್ಕೊಂಡ್ ಬಂದಿದ್ದಾಳೆ. ಲೋ, ಏನೋ ನೀನು ಅಲ್ಲ, ಏನೋ ಅಂದ್ಕೊಂಡಿದ್ನಲ್ಲ ನಿನ್ನ. ಹೋಗಿ ಹೋಗಿ ಆ ಮುದುಕಿಗೆ ಗೂನ್ ಬೆನ್ ಇಟ್ಕೊಂಡು ಕೋಲ್ ಬ್ಯಾಲೆನ್ಸ್ ಅಲ್ಲಿ ನಡೆಯೋ ಅವಳಿಗೆ. ಆ ಗೂನ್ ಬೆನ್ನು ಕೋಲ್ ಇಟ್ಕೊಂಡಿರೋ ಮುದುಕಿ ಬಗ್ಗೆ ನಿನ್ ಗೊತ್ತಿಲ್ಲ ಕಣೋ. ವೇದ ಮತ್ತೆ ಅವಳ ಕಾಂಬಿನೇಷನ್ ಡೆಡ್ಲಿ ಕಾಂಬಿನೇಷನ್. ನನ್ಗೆ ಯಾಕೋ ನನ್ ಕತೆ ಮುಗೀತು ಅನ್ಸ್ತಾ ಇದೆ. ಏಯ್, ಸ್ವಲ್ಪ ಸುಮ್ನಿರ್ತೀಯ? ಅವಾಗ ನಿನ್ನ ನೋಡ್ತಿದ್ದೀನಪ್ಪ, ಒಳ್ಳೆ ಗೋಳಾಡ್ತಿದ್ಯಪ್ಪ ನೀನು. ನನ್ ಟೆನ್ಷನ್ ಏನು ಅಂತ ಗೊತ್ತಾ ನಿನ್ಗೆ? ಮಗು ಕಾಣಿಸ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದೀನಿ. ನೀನ್ ನೋಡಿದ್ರೆ ಅದ್ ಯಾವ್ದೋ ಅಡುಗುಲಜ್ಜಿ ಕತೆ ಇಟ್ಕೊಂಡು ನಾನ್ ಸೆನ್ಸ್ ಕಣ. ಪ್ಲೀಸ್ ಕಣೋ, ಆತರ ಹೇಳ್ಬೇಡ್ವೋ. ನಿನ್ನ ನಂಬ್ಕೊಂಡಿದ್ದೀನಿ, ನೆಗ್ಲೆಕ್ಟ್ ಮಾಡ್ಬೇಡ. ಹಬ್ಬದ ನೆಪದಲ್ಲಿ ನಿನ್ ಕರ್ಸ್ಕೊಂಡಿದ್ದೆ, ಅದಕ್ಕೆ ನನ್ ಕೈ ಬಿಡ್ಬೇಡ ಪ್ಲೀಸ್. ಆ ಗಿರ್ಜವಾಯಿಂದ ನನ್ ಬಚಾವ್ ಮಾಡಪ್ಪ. ಆ ಮುತ್ಕಿಗೆ ಒಂದ್ ಗತಿ ಕಾಣಿಸ್ಬೇಕು. ಸ್ವಲ್ಪ ಕೂಲ್ ಆಗಿರ್ತೀಯ, ಆಗ ನಾನೇನಾದ್ರೂ ಯೋಚನೆ ಮಾಡಬಹುದು. ಅಲ್ಲ, ಎಂತೆಂಥದ್ನೋ ಡೀಲ್ ಮಾಡಿದ್ದೀನಿ, ಆ ಮುದುಕಿನೂ ಒಂದು ಲೆಕ್ಕನ. ಇವತ್ತೋ ನಾಳೆನೋ ಹೋಗಿ ಯಮಲೋಕದ ಬಾಗಿಲು ತಟ್ಟೋಳವಳು. ಡೀಲ್ ಮಾಡೋಣ. ಸದ್ಯಕ್ಕೆ ನಾನು ನನ್ನ ಮಗಳು ಕಾಣ್ತಿಲ್ವಲ್ಲ ಅನ್ನೋ ಚಿಂತೆನಲ್ಲಿದ್ದೀನಿ. ಅದೆಲ್ಲ ಕ್ಲಿಯರ್ ಆಗಲಿ, ನಿನ್ನ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಹುಡ್ಕೋಣ. ಬಟ್ ಏನಾದರೂ ಮಾಡಲೇಬೇಕು, ಓಕೆನಾ? ನಾನಿದ್ದೀನಿ ಅಂತ ಹೇಳಿದೆ ತಾನೆ. ಈ ಮಂಗಳ ಯಾಕೆ ಇಲ್ಲಿಗೆ ಬಂದ್ಲು ಕೇಳಿದ್ರೆ ಏನೇನೋ ಹೇಳ್ತಿದ್ದಾಳೆ. ಅವಳೇನಾದ್ರೂ ಸುಳ್ಳು ಹೇಳ್ತಿದ್ದಾಳ? ಸುಳ್ಳು ಹೇಳಿ ನಮ್ಮನ್ನ ನಂಬಿಸೋದಕ್ಕೆ ಟ್ರೈ ಮಾಡ್ತಿದ್ದಾಳ? ನಾವಿರೋ ಕಡೆ ಈ ಮಂಗಳ ಯಾಕೆ ಬಂದ್ಲು? ಹಬ್ಬದ ದಿನಾನು ಏನ್ ಚಿಂತೆ ಮಾಡ್ತಿದ್ಯಾ? ಚಿಂತೆ ಮಾಡುವಂತದ್ ಏನಿಲ್ಲ ಕಾವ್ಯ. ಸರಿ, ನಗ್ನಾಗ್ತಾ ಇರು, ಬಾ. ಹಾಯ್. ಹಾಯ್. ಓ, ಏನು ಭಾರಿ ಡಿಸ್ಕಷನ್ ನಡೀತಿರೋ ಆಗಿದೆ, ನಾವು ಜಾಯ್ನ್ ಆಗ್ಬೋದಾ? ನಿನ್ನನ್ ಬರ್ಬೇಡ ಅಂತ ಯಾರು ತಡೀತಾರೆ? ಬಾ, ಜಾಯ್ನ್ ಆಗು. ಆಕ್ಚುಲಿ ಇಲ್ಲಿ ನಿನ್ ಬಗ್ಗೆನೆ ಮಾತಾಡ್ತಿದ್ವಿ. ವಾಟ್? ನನ್ ಬಗ್ಗೆನಾ? ನಾನು ಇನ್ನೂ ಆ ತರ ಸಾಧನೆಯನ್ನು ಮಾಡೇ ಅಲ್ವಲ್ಲ. ಅದೇನು ಅಂತ ನನಗೂ ಹೇಳಿ, ನಾನು ನಿಮ್ ಜೊತೆ ಸೇರಿಸ್ಕೊಳ್ಳಿ, ನನ್ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ. ನಿನ್ ಬಗ್ಗೆ ಅಂದ್ರೆ ನಿನ್ನ ಸುಶಾಂತ್ ಪ್ರೀತಿ ಬಗ್ಗೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋ ಅಂತದ್ ಏನಿದೆ ಅಂದ್ರೆ, ನೀನ್ ಸುಶಾಂತ್ಗೆ ಎಷ್ಟು ಇಂಪಾರ್ಟೆಂಟು, ಸುಶಾಂತ್ ನಿನ್ನ ಎಷ್ಟು ಪ್ರೀತಿ ಮಾಡ್ತಾನೆ, ನೀವಿಬ್ರು ಒಂದಿನ ಮೊಬೈಲ್ ಅಲ್ಲಿ ಮಾತಾಡಿದ್ರೆ ಎಷ್ಟು ಬಿಲ್ ಆಗುತ್ತೆ, ಆ ದುಡ್ಡಲ್ಲಿ ಎಷ್ಟು ಮನೆ ಕಟ್ಬಹುದು ಅಂತ ನಾನು ನೀರಜ್ಗೆ ಹೇಳ್ತಿದ್ದೆ.
ಜೋಕ್ಸ್ ಅಪಾರ್ಟ್, ಆಕ್ಚುಲಿ ನಿಮ್ಮ ಜನರೇಷನ್ ಹುಡುಗರಿಗೆ ಪ್ಯಾಸೆಂಜರ್ ಟ್ರೈನ್ ಸ್ಪೀಡಲ್ಲಿ ಲವ್ ಆಗಿ ಶತಾಬ್ದಿ ಸ್ಪೀಡಲ್ಲಿ ಬ್ರೇಕಪ್ ಆಗೋಗುತ್ತೆ. ಆದ್ರೆ ನಾನು ನಿಮ್ಮಿಬ್ರದ್ದು ಲಾಂಗೆಸ್ಟ್ ಬಂಧನ ನೋಡಿದ್ದೀನಿ. ಹೌದಾ ವಸು ಆಂಟಿ, ನಾವಿಬ್ರು ಅಷ್ಟೊಂದು ಪ್ರೀತಿ ಮಾಡ್ತೀವ? ಲವರ್ಸ್ ಅಂದ್ರೆ ನಿಮ್ ಹಾಗಿರ್ಬೇಕು ಅಂತ ನಾನು ಯಾವಾಗ್ಲೂ ಅನ್ಕೊಳ್ತಿರ್ತೀನಿ. ನೀವಿಬ್ರು ಕಿತ್ತಾಡಿದ್ರು ಆ ಕ್ಷಣಕ್ ಮುಗ್ದೋಗುತ್ತೆ, ಮತ್ತೆ ಕ್ಯಾರಿನೇ ಆಗಲ್ಲ. ನಿಮ್ಮಿಬ್ರು ಮಧ್ಯೆ ಯಾರೇ ಬಂದ್ರು ಯಾವ ಡಿಫ್ರೆನ್ಸ್ ಆಗಿಲ್ಲ. ನಾನು ಬರೋಕು ಬಿಡಲ್ಲ ಆಂಟಿ. ಇವನು ನನ್ನ ಸುಶಾಂತ್, ಮೈ ಒನ್ ಅಂಡ್ ಓನ್ಲಿ ಲವ್. ಹೌದು ಹೌದು, ಎಷ್ಟು ವರ್ಷ ಆದರೂ ನಿಮ್ಮಿಬ್ಬರ ಮಧ್ಯೆ ಇರೋ ಕಾಳಜಿ ಒಂಚೂರು ಕಡಿಮೆ ಆಗಿಲ್ಲ. ಅದಕ್ಕೆ ನಿಜವಾದ ಪ್ರೀತಿ ಅನ್ನೋದು. ಈಗಲೂ ಫ್ರೆಶ್ ಫೀಲಲ್ಲೇ ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತೀರ. ನಿಮ್ಮಿಬ್ರು ಪ್ರೀತಿ ಸದಾ ಹೀಗೆ ಇರುತ್ತಲ್ವಾ? ಡೌಟೇ ಇಲ್ಲ ಆಂಟಿ, ನಮಗ್ ಮಕ್ಳು, ಮೊಮ್ಮಕ್ಳು, ಮರಿ ಮಕ್ಳು ಆದ್ಮೇಲೂ ನಮ್ ಪ್ರೀತಿ ಹೀಗೆ ಇರುತ್ತೆ. ಯಾಕಂದ್ರೆ ವಯಸ್ಸಾಗದ್ ನಮಗೆ, ನಮ್ ಪ್ರೀತಿಗಲ್ಲ. ನಂಗೂ ನಿಮ್ಮಿಬ್ರ ಪ್ರೀತಿ ಮೇಲೆ ತುಂಬಾ ನಂಬಿಕೆ ಇದೆ. ಆ ನಂಬಿಕೆಗೆ ಮುಖ್ಯ ಕಾರಣ ಸುಶಾಂತ್.